Hi friends, welcome back to 50 interesting facts again. Friends, ee video bahala interesting agiruttade. So video poorthiyagi nodi. Innu tadamadade, let's dive into a video. ಜರ್ಮನಿಯಲ್ಲಿ ಒಂದು ವಂಡರ್ಫುಲ್ ಬ್ರಿಡ್ಜ್ ಅನ್ನು ಕಟ್ಟಿದ್ದಾರೆ. ಇದರ ಹೆಸರು ಮಗ್ದೆಬರ್ಗ್ ವಾಟರ್ ಬ್ರಿಡ್ಜ್. ಇದರ ಸ್ಪೆಷಾಲಿಟಿ ಏನೆಂದು ನಿಮ್ಗೀಗ ಅರ್ಥವಾಗಿರುತ್ತದೆ. ಇಲ್ಲಿ ಬ್ರಿಡ್ಜ್ ಕೆಳಗಿಂದಲೂ ಸಹ ಶಿಪ್ ಹೋಗುತ್ತದೆ, ಹಾಗೆ ಬ್ರಿಡ್ಜ್ ಮೇಲಿಂದಲೂ ಕೂಡ ಶಿಪ್ ಹೋಗುತ್ತದೆ. ಫ್ರೆಂಡ್ಸ್, ನಮ್ಮ ಇಂಡಿಯಾಗೆ ಇಂಡಿಯಾ ಎಂಬ ಹೆಸರು ಹೇಗೆ ಬಂತು ಗೊತ್ತಾ? ಈ ಹೆಸರನ್ನು ನಮ್ಮ ಇಂಡಿಯಾದಲ್ಲಿರುವ ಇಂದಸ್ ನದಿಯಿಂದ ತೆಗೆದುಕೊಂಡಿದ್ದಾರೆ. ಇಂದಸ್ ನದಿಯಲ್ಲಿರುವ INDUS ಅನ್ನು INDIA ಆಗಿ ಬದಲಾಯಿಸಿ ಇಂಡಿಯಾ ಎಂದು ಹೆಸರಿಟ್ಟಿದ್ದಾರೆ. ತೆನಾಸೆ ಎಂಬುವ ಪ್ಲೇಸ್ ನಲ್ಲಿ ವಂಡರ್ ವರ್ಲ್ಡ್ಸ್ ಪಿಜನ್ ಫ್ರಾಗ್ ಎಂಬುವ ಹೆಸರಿನಿಂದ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ. ಈ ಬಿಲ್ಡಿಂಗ್ ಅನ್ನು ಕಂಪ್ಲೀಟ್ ಆಗಿ ರಿವರ್ಸ್ ನಲ್ಲಿ ಕಟ್ಟಿದ್ದಾರೆ. ಇದರಲ್ಲಿ ಸೈನ್ಸ್ ಎಕ್ಸಿಬಿಷನ್ ಅಂತದನ್ನು ಕಂಡಕ್ಟ್ ಮಾಡುತ್ತಾರೆ. ವರ್ಲ್ಡ್ ನಲ್ಲಿರುವ ಕೆಲವು ವಂಡರ್ಫುಲ್ ಬಿಲ್ಡಿಂಗ್ಸ್ ನಲ್ಲಿ ಇದುವೂ ಕೂಡ ಒಂದು. ಸೈಂಟಿಸ್ಟ್ ಗಳು ಮಾಡಿದ ಹೆಚ್ಚು ರಿಸರ್ಚ್ ಗಳಲ್ಲಿ ಗೊತ್ತಾಗಿರುವುದೇನೆಂದರೆ, ಎಕ್ಸಾಮ್ ಟೈಮ್ ನಲ್ಲಿ ಯಾರಾದರೆ ಹೆಚ್ಚಾಗಿ ನೀರು ಕುಡಿಯುತ್ತಾರೋ ಅವರು ನಾರ್ಮಲ್ ಆಗಿಂತ 5% ಹೆಚ್ಚು ಸ್ಕೋರಿಂಗ್ ಮಾಡಿದ್ದಾರೆ. ಪೋಲ್ಯಾಂಡ್ ನಲ್ಲಿ ಒಂದು ಜೈಂಟ್ ಜೀಸಸ್ ನ ಸ್ಟ್ಯಾಚು ಇದೆ. ಈ ಸ್ಟ್ಯಾಚು ಸ್ಪೆಷಾಲಿಟಿ ಏನೆಂದರೆ, ಈ ಸ್ಟ್ಯಾಚು ಸುತ್ತಲಿರುವ ಎಲ್ಲರಿಗೂ ಫ್ರೀಯಾಗಿ ವೈಫೈ ಅನ್ನು ಕೊಡುತ್ತದೆ. ಇದನ್ನು ಪೋಲ್ಯಾಂಡ್ ಗೌರ್ಮೆಂಟ್ ನಿರ್ಮಿಸಿದರು. ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಫೋಟೋದಲ್ಲಿರುವುದು ಪೇಂಟಿಂಗ್ ಅಲ್ಲ, ಒಂದು ಗ್ಲಾಸ್ ಅನ್ನು ಮೆಲ್ಲ ಮೆಲ್ಲಗೆ ಬ್ರೇಕ್ ಮಾಡಿ ಹೀಗೆ ಒಂದು ಮನುಷ್ಯನ ಮುಖವನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ದಟ್ಸ್ ಅಮೇಜಿಂಗ್. ಚೈನಾದಲ್ಲಿರುವ ಶಂಘೈನಲ್ಲಿ ಒಂದು ಹೋಟೆಲ್ ಇದೆ. ಈ ಹೋಟೆಲ್ ನಲ್ಲಿ ಕಾಫಿಯನ್ನು ಹೀಗೆ ಸರ್ವ್ ಮಾಡುತ್ತಾರೆ. ಕಾಫಿ ಕಪ್ ನ ಮೇಲೆ ಕ್ಲೌಡ್ ನ ಹಾಗೆ ಇದೆ ಅಲ್ಲ, ಅದೊಂದು ಕಾಟನ್ ಕ್ಯಾಂಡಿ. ಕಾಫಿನ ಬಿಸಿ ವೇಪರ್ ಗೆ ಅದು ಕರಗಿ ಕಾಫಿದಲ್ಲಿ ಬೀಳುತ್ತದೆ. ಅಂಡ್ ಈ ಕಾಂಬಿನೇಷನ್ ಕಾಫಿ ಬಹಳ ಟೇಸ್ಟಿಯಾಗಿರುತ್ತಂತೆ. ಸ್ವೀಡನ್ ನಲ್ಲಿ ಕೆಲವು ರೋಡ್ಸ್ ಇವೆ. ಆ ರೋಡ್ಸ್ ಎಲ್ಲ ಎಲೆಕ್ಟ್ರಿಫೈಡ್, ಅಂದರೆ ಏನಾದರೂ ಎಲೆಕ್ಟ್ರಿಕ್ ಕಾರ್ಸ್ ಅಂಡ್ ಟ್ರಕ್ಸ್ ಆ ರೋಡ್ ನಿಂದ ಹೋಗುತ್ತಿದ್ದರೆ ಹಾಗೆ ಹೋಗುತ್ತಲೇ ಚಾರ್ಜ್ ಆಗಿ ಬಿಡುತ್ತವೆ. ಪೂರ್ವದಲ್ಲಿ ಒಂದು ಹುಡುಗ ಹುಡುಗಿಯನ್ನು ಲವ್ ಪ್ರಪೋಸ್ ಮಾಡಬೇಕೆಂದರೆ ಹುಡುಗಿಯ ಮೇಲೆ ಆಪಲ್ ಅನ್ನು ಎಸೆಯುತ್ತಾನೆ. ಆ ಹುಡುಗಿ ಆಪಲ್ ಅನ್ನು ಕೆಳಗಿಂದ ಎತ್ತಿಕೊಂಡರೆ ಅವಳು ಅವನ ಲವ್ ಅನ್ನು ಅಕ್ಸೆಪ್ಟ್ ಮಾಡಿದ್ದಾಳೆ ಎಂದರ್ಥ. US ನಲ್ಲಿ ಬಹಳ ಪಕ್ಷಿಗಳು ಅಂತರಿಸಿ ಹೋಗುತ್ತಿವೆ, ಏಕೆಂದರೆ ಪಕ್ಷಿಗಳು ಅಲ್ಲಿರುವ ಗ್ಲಾಸ್ ಬಿಲ್ಡಿಂಗ್ ಅನ್ನು ಗುದ್ದಿಕೊಳ್ಳುವುದರಿಂದ ಸತ್ತು ಹೋಗುತ್ತಿವೆ. ಅಂದರೆ ಅವು ಹಾರುವಾಗ ಮುಂದೆ ಇನ್ನೂ ದಾರಿ ಇದೆ ಎಂದು ಕನ್ಫ್ಯೂಸ್ ಆಗಿ ಗ್ಲಾಸ್ ಗೆ ಡ್ಯಾಶ್ ಆಗಿ ಸತ್ತು ಹೋಗುತ್ತಿವೆ. ನಮ್ಮ ಕೂದಲು ಒಂದು ನಿಮಿಷಕ್ಕೆ ಸುಮಾರು 0.02 mm ಬೆಳೆಯುತ್ತದೆ. ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ನಲ್ಲಿ ಕಾಣಿಸುತ್ತಿರುವುದು ಕ್ಷಯೋಮಿನ ಒಂದು ಹಳೆ ಲೋಗೋ, ರೈಟ್ ಸೈಡ್ ನಲ್ಲಿ ಕಾಣಿಸುತ್ತಿರುವುದು ಕ್ಷಯೋಮಿನ ಒಂದು ಹೊಸ ಲೋಗೋ. ಈ ಹೊಸ ಲೋಗೋವನ್ನು ಡಿಸೈನ್ ಮಾಡಲು ಆ ಲೋಗೋ ಮೇಕರ್ ಗೆ 2,25,00,000 ಕೊಟ್ಟರಂತೆ. ಮನುಷ್ಯರು ನೀರಿನ ರುಚಿಯನ್ನು ನೋಡುವುದಕ್ಕೆ ಆಗುವುದಿಲ್ಲ, ಆದರೆ ನಾಯಿಗಳು ಹಾಗೆ ಕೆಲವು ಇತರ ಜೀವಿಗಳು ಮಾತ್ರ ಈ ನೀರಿನ ರುಚಿಯನ್ನು ನೋಡಬಲ್ಲವು. ಪ್ರಪಂಚದಲ್ಲೇ ಇಲ್ಲಿಯವರೆಗೂ ಮನುಷ್ಯ ತಯಾರಿಸುವುದರಲ್ಲಿ ಅತ್ಯಂತ ಬೆಲೆಯುಳ್ಳದ್ದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಇದರ ಬೆಲೆ 15,000 crore Americans. 16th century ಥರ್ಮೋಮೀಟರ್ಗಳಲ್ಲಿ ಮೆರ್ಕ್ಯೂರಿಗೆ ಬದಲು ಬ್ರಾಂದಿಯನ್ನು ಬಳಸುತ್ತಿದ್ದರು. ನಾವು ರಾತ್ರಿ ಹೊತ್ತು ನೋಡೋ ನಕ್ಷತ್ರಗಳಲ್ಲಿ ಹೆಚ್ಚಾಗಿ ಪ್ರಕಾಶಿಸುವ ನಕ್ಷತ್ರದ ಹೆಸರು ಸೀರಿಯಸ್. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಕಾಣಿಸುತ್ತಿರುವ ವ್ಯಕ್ತಿ 6 ವರ್ಷಗಳ ಕಾಲ ಸಿಗರೇಟ್ ಅಭ್ಯಾಸವನ್ನು ಬಿಟ್ಟು ಆ ಹಣದಿಂದ ಒಂದು ಕಾರ್ ಅನ್ನು ಖರೀದಿಸಿದನು, ಆದರೆ ಕೊನೆಗೆ ಅದೇ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತನು. ಫ್ರೆಂಡ್ಸ್, ನಿಮಗೆ ಆರ್ಮಿಯ ಫುಲ್ ಫಾರ್ಮ್ ಏನೋ ಗೊತ್ತಾ? ಅಲರ್ಟ್ ರೆಗ್ಯುಲರ್ ಮೊಬೈಲಿಟಿ ಯಂಗ್, ದಿಸ್ ಇಸ್ ದ ಫುಲ್ ಫಾರ್ಮ್ ಆಫ್ ಆರ್ಮಿ. ಸೈಂಟಿಸ್ಟ್ ಗಳು ಮಾಡಿದ ರಿಸರ್ಚ್ ನಿಂದ ಗೊತ್ತಾಗಿರುವುದೇನೆಂದರೆ, ಮನುಷ್ಯರ ಒಂದು ಭಯವೇನೋ ಗೊತ್ತಾ? ಅದೇ ಡೆತ್. ಇದು 2nd place. ಮನುಷ್ಯರ ಮೊಟ್ಟ ಮೊದಲ ಭಯವೇನೆಂದರೆ ಫೇಲ್ಯೂರ್. ಎಲ್ಲಿ ನಾನು ಸೋಲುತ್ತೇನೆ ಎಂಬುವ ಭಯವೇ ಸಾವಿಗಿಂತಲೂ ಜಾಸ್ತಿ ಇದೆಯಂತೆ. ಜಪಾನ್ ನಲ್ಲಿ ಒಂದು ಐಲ್ಯಾಂಡ್ ಇದೆ, ಅದರ ಹೆಸರು ಒಕೇನವಾ ಐಲ್ಯಾಂಡ್. ಈ ಐಲ್ಯಾಂಡ್ ನಲ್ಲಿ ಕೇವಲ 450 ಮಾತ್ರ ಜೀವನ ಮಾಡುತ್ತಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲರೂ 100 ವರ್ಷ ಮೇಲ್ಪಟ್ಟವರೇ. ಅದಕ್ಕೆ ಇದನ್ನು ವರ್ಲ್ಡ್ಸ್ ಹೆಲ್ದಿಯಸ್ಟ್ ಪ್ಲೇಸ್ ಎಂದು ಕೂಡ ಹೇಳುತ್ತಿದ್ದಾರೆ. ಕ್ರಿಸ್ಮಸ್ ಐಲ್ಯಾಂಡ್ ನಲ್ಲಿ ಕ್ರಾಪ್ಸ್ ಗೋಸ್ಕರ ಸಪರೇಟ್ ಆಗಿ ಬ್ರಿಡ್ಜಸ್ ಅಂಡ್ ಟನ್ನಲ್ಸ್ ಅನ್ನು ನಿರ್ಮಿಸಿದ್ದಾರೆ. ಕೇವಲ ಇವುಗಳಿಗೋಸ್ಕರ ಬ್ರಿಡ್ಜಸ್ ಅನ್ನು ನಿರ್ಮಿಸಿದ್ದಾರೆ. ಕೆಲವು ಮಂದಿ ರಿಸರ್ಚರ್ಸ್ ಗಳು ನಾಯಿಗಳ ಬ್ರೈನ್ ಅನ್ನು NRI ಸ್ಕ್ಯಾನಿಂಗ್ ಮಾಡಿದಾಗ ಏನು ಗೊತ್ತಾಗಿತ್ತೆಂದರೆ, ಈ ನಾಯಿಗಳು ಅವರ ಓನರ್ ಅನ್ನು ಅವುಗಳ ಫ್ಯಾಮಿಲಿಯಲ್ಲಿ ಒಬ್ಬರು ಎಂದು ಭಾವಿಸುತ್ತವೆ. ಮಿಕ್ಕಿರುವವರ ಜೊತೆ ಹೋಲಿಸಿದರೆ ಅವರ ಓನರ್ ನ ಸ್ಮೆಲ್ ಗೆ ಒಂದು ಇಂಪಾರ್ಟೆನ್ಸ್ ಕೊಡುತ್ತವೆ.
ಈ ಪಕ್ಷಿಯ ಹೆಸರು ಫ್ಯಾಲ್ಕನ್ ಇದು ಪ್ರಪಂಚದಲ್ಲೇ ಫಾಸ್ಟೆಸ್ಟ್ ಬರ್ಡ್ ಇದು ಗಂಟೆಗೆ ಸುಮಾರು 390 ಕಿಲೋಮೀಟರ್ ವೇಗದಿಂದ ಹೋಗುತ್ತದೆ ಅಂದರೆ ಆಲ್ಮೋಸ್ಟ್ ಒಂದು ಬುಲೆಟ್ ಟ್ರೈನ್ ಗೆ ಸಮಾನ ಇಂಡೋನೇಷ್ಯಾದಲ್ಲಿರುವ ರೈತರು ಅವರ ಹೊಲದಲ್ಲಿ ಹೀಗೆ ಮೀನುಗಳನ್ನು ಬೆಳೆಸುತ್ತಿದ್ದಾರೆ ಏಕೆಂದರೆ ಆ ಮೀನುಗಳು ಹೊಲದಲ್ಲಿರುವ ಹುಳುಗಳನ್ನು ತಿನ್ನುತ್ತಿವೆ ಅಂಡ್ ಇದರಿಂದ ಅವರಿಗೆ 10% ಪ್ರೊಡಕ್ಷನ್ ಬೆಳೆದಿದೆ ಎಂದು ಹೇಳುತ್ತಿದ್ದಾರೆ ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಪಕ್ಷಿಯ ಹೆಸರು ಸುರಾಕೌ ಇದರ ಕಾಸ್ಟ್ ಬಂದು 25 ಲಕ್ಷ ರೂಪಾಯಿಗಳು 19 ಜನ ಫೋಟೋಗ್ರಾಫರ್ಸ್ ಗಳು ಸೇರಿ 62 ದಿನ ಕಷ್ಟ ಬಿದ್ದು ಇದರ ಕಂಪ್ಲೀಟ್ ಫೋಟೋಸ್ ಅಂಡ್ ವಿಡಿಯೋಸ್ ಗಳನ್ನು ತೆಗೆದಿದ್ದಾರೆ ಇದು ಕೆಲವು ಸೆಕೆಂಡ್ ಗಳಲ್ಲೇ ಅದರ ಬಣ್ಣಗಳನ್ನು ಬದಲಾಯಿಸುತ್ತಿರುತ್ತದೆ ನಾರ್ವೆದಲ್ಲಿ ಲಾಂಗ್ಯಾರ್ಡ್ ಬೈನ್ ಎಂಬ ಒಂದು ಟೌನ್ ಇದೆ ಆದರೆ ಇಲ್ಲಿ ಸತ್ತು ಹೋಗುವುದು ಇಲ್ಲೀಗಲ್ ಏಕೆಂದರೆ ಇಲ್ಲಿ ಚಳಿ ಜಾಸ್ತಿ ಇರುವುದರಿಂದ ಆ ಡೆಡ್ ಬಾಡೀಸ್ ಡಿಕಂಪೋಸ್ ಆಗುವುದಿಲ್ಲ ಅದರಿಂದ ಇಲ್ಲಿ ಸತ್ತು ಹೋಗುವುದು ಇಲ್ಲೀಗಲ್ ಸಾಯುವುದು ಕೂಡ ಇಲ್ಲೀಗಲ್ ಅಂದ್ರೆ ಇನ್ನೇನ್ ಮಾಡಿ ಸಾಯಬೇಕು ಆಗಲೇ ಹುಟ್ಟಿರುವ ಮಗುವಿನ ಹೃದಯ ನಿಮಿಷಕ್ಕೆ 120 ರಿಂದ 160 ವರೆಗೂ ಬಡಿದುಕೊಳ್ಳುತ್ತದೆ ಆದರೆ ಈ ಸಂಖ್ಯೆ ವಯಸ್ಸು ಬೆಳೆಯುವ ಕ್ರಮದಲ್ಲಿ 72 ಕ್ಕೆ ಬಂದು ನಿಲ್ಲುತ್ತದೆ ಫ್ರೆಂಡ್ಸ್ ಅಮೆರಿಕಾಗೆ ರಷ್ಯಾಗೆ ಡಿಸ್ಟೆನ್ಸ್ ಎಷ್ಟಿರುತ್ತದೆ ಗೊತ್ತಾ ಬಹಳ ಮಂದಿ ಕೆಲವು 1000 ಕಿಲೋಮೀಟರ್ ಎಂದು ನೆನೆದುಕೊಳ್ಳುತ್ತಾರೆ ಬಟ್ ಲಿಟರಲಿ ಇದು ಕೇವಲ 3.8 ಕಿಲೋಮೀಟರ್ ಮಾತ್ರವಷ್ಟೇ ಈ ಮ್ಯಾಪ್ ಅನ್ನು ನೋಡಿದರೆ ನಿಮಗೆ ಅರ್ಥವಾಗುತ್ತದೆ ನಿಮಗಿಲ್ಲಿ ನೋಡಿದರೆ ಎರಡು ಆವಿನ ಮೂತಿ ಕಾಣಿಸುತ್ತಿದೆ ಅಲ್ಲ ನಿಜಕ್ಕೆ ಅವು ಆವಿನ ಮೂತಿ ಅಲ್ಲ ಇದೊಂದು ಚಿಟ್ಟೆ ಲಿಟರಲಿ ಇದನ್ನು ಅಟ್ಲಾಸ್ ಮೋತ್ಸ್ ಎಂದು ಕರೆಯುತ್ತಾರೆ ಇವುಗಳು ಎರಡು ರೆಕ್ಕೆ ನೋಡುವುದಕ್ಕೆ ಹೀಗೆ ಸೇಮ್ ಆವಿನ ಮೂತಿ ಹಾಗೆ ಕಾಣಿಸುತ್ತವೆ ಫ್ರೆಂಡ್ಸ್ ನಿಮಗೆ ಈ ಫೋಟೋದಲ್ಲಿ ಮರಗಳಲ್ಲದೆ ಇನ್ನೇನಾದರೂ ಕಾಣಿಸುತ್ತಿದೆಯಾ ಬಹಳ ಮಂದಿ ಕಂಡು ಹಿಡಿದಿರುತ್ತೀರಾ ಇದನ್ನೇ ಇನ್ವಿಸಿಬಲ್ ಟ್ರೀ ಹೌಸ್ ಎಂದು ಕರೆಯುತ್ತಾರೆ ಸ್ವೀಡನ್ ನಲ್ಲಿ ಬಹಳ ಮಂದಿ ನೇಚರ್ ಇಷ್ಟಪಡುವವರು ಹೀಗೆ ಹೌಸ್ ಅನ್ನು ನಿರ್ಮಿಸಿಕೊಂಡು ಅದರಲ್ಲಿರುತ್ತಾರೆ ಸಾಮಾನ್ಯವಾಗಿ ಈ ದಿನವನ್ನು ಟುಡೇ ಎನ್ನುತ್ತಾರೆ ನಾಳೆಯನ್ನು ಟುಮಾರೋ ಎನ್ನುತ್ತಾರೆ ಹಾಗೆ ಟುಮಾರೋ ತರುವಾಯ ದಿನವನ್ನು ಓವರ್ ಮಾರೋ ಎನ್ನುತ್ತಾರೆ ಅದೇ ವಿಧವಾಗಿ ನಿನ್ನೆ ದಿನವನ್ನು ಯೆಸ್ಟರ್ಡೇ ಎನ್ನುತ್ತಾರೆ ಅದಕ್ಕಿಂತ ಹಿಂದಿನ ದಿನವನ್ನು ಏನೆನ್ನುತ್ತಾರೆ ಎಂದು ಬಹಳ ಮಂದಿಗೆ ಗೊತ್ತಿಲ್ಲ ಅದನ್ನು ಏರ್ ಯೆಸ್ಟರ್ಡೇ ಎಂದು ಕರೆಯುತ್ತಾರೆ ವಿಂಡೋಸ್ ನ ಒಂದು ಫುಲ್ ಫಾರ್ಮ್ ಬಂದು ವೈಡ್ ಇಂಟರಾಕ್ಟಿವ್ ನೆಟ್ವರ್ಕ್ ಡೆವಲಪ್ಮೆಂಟ್ ಫಾರ್ ಆಫೀಸ್ ವರ್ಕ್ ಸೊಲ್ಯೂಷನ್ ಗೆಳೆಯರೇ ವಿಡಿಯೋವನ್ನು ಮುಂದುವರಿಸುವ ಮುನ್ನ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್ ನಮ್ಮ ಚಾನೆಲ್ ಅನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಸ್ಪೇನ್ ದೇಶದಲ್ಲಿ ಸೆಟಾನಿಲ್ ಎಂಬ ಒಂದು ಸಿಟಿ ಇದೆ ಆ ಸಿಟಿ ಪೂರ್ತಿ ಇಲ್ಲಿ ಹೀಗೆ ಕಾಣೋ ವಿಧದಲ್ಲಿ ಒಂದೇ ಕಲ್ಲಿನ ಕೆಳಗೆ ಇದೆ ಮನೆಗಳನ್ನು ಆ ಕಲ್ಲಿಗೆ ತಕ್ಕ ಹಾಗೆ ಕಟ್ಟಿಕೊಂಡಿದ್ದಾರೆ ಇದರ ಕೆಳಗೆ ಎಷ್ಟೋ ಜನ ವಾಸಿಸುತ್ತಿದ್ದಾರೆ ಜಸ್ಟ್ ಒಂದು ಕಲ್ಲು ಕೆಳಗೆ ಫ್ರೆಂಡ್ಸ್ ನೀವು ವಿಧ ವಿಧವಾದ ಕೋಳಿಗಳನ್ನು ನೋಡಿರುತ್ತೀರಾ ಆದರೆ ನೀವು ಇಂತಹ ಕೋಳಿಗಳನ್ನು ನೋಡಿರಲು ಸಾಧ್ಯವೇ ಇಲ್ಲ ಇದನ್ನು ಸಿಲ್ಕಿ ಚಿಕನ್ ಎಂದು ಕರೆಯುತ್ತಾರೆ ಇದರ ಬಾಡಿ ಪೂರ್ತಿ ಸಿಲ್ಕಿ ಅಂತ ಹೇರ್ಸ್ ನಿಂದ ಇರುತ್ತದೆ ಈ ವರ್ಲ್ಡ್ ನಲ್ಲೇ ಯುನಿಕ್ಯೂ ಚಿಕನ್ಸ್ ನಲ್ಲಿ ಇದು ಕೂಡ ಒಂದು ಫಿನ್ಲ್ಯಾಂಡ್ ನಲ್ಲಿ ಪ್ರತಿ ವರ್ಷ ಜುಲೈ 27 ನ್ಯಾಷನಲ್ ಸ್ಲೀಪ್ ಡೇ ಆಗಿ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಾರೆ ಈ ಫೆಸ್ಟಿವಲ್ ಬಂದರೆ ಸಾಕು ಕೆಲವು ಮಂದಿ ಲೇಜಿಯೆಸ್ಟ್ ಪರ್ಸನ್ಸ್ ಭಯ ಪಡುತ್ತಾರೆ ಏಕೆಂದರೆ ಪ್ರತಿ ಮನೆಯಲ್ಲಿ ಯಾರೋ ಒಬ್ಬರು ಪ್ರತಿದಿನ ಲೇಟ್ ಆಗಿ ಎದ್ದೋಳೋ ವ್ಯಕ್ತಿ ಇದ್ದೇ ಇರುತ್ತಾರೆ ಅಂತವರನ್ನು ಆ ದಿನ ನಿದ್ದೆ ಎಬ್ಬಿಸಲು ನೀರಿನಲ್ಲಿ ಎಸೆಯುತ್ತಾರೆ ಹತ್ತಿರದಲ್ಲಿ ಏನಿದ್ದರೆ ಅದು ಸಮುದ್ರ ರಿವರ್ ಪಾಂಡ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಹೀಗೆ ನೀರಿನಲ್ಲಿ ಎಸೆಯುತ್ತಾರೆ ಈ ಫೆಸ್ಟಿವಲ್ ಅನ್ನು ಇವರು ತಮಾಷೆಯಾಗಿ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಾರಂತೆ ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ವಸ್ತು ನೋಡುವುದಕ್ಕೆ ಸೇಮ್ ಗನ್ ನ ಬುಲೆಟ್ಸ್ ನ ಆಗಿದೆ ಅಲ್ಲ ನಿಜಕ್ಕೆ ಇದೊಂದು ಸೀಡ್ ಹೌದು ಇದನ್ನು ಗನ್ನಲ್ಲಿ ಲೋಡ್ ಮಾಡಿ ನೆಲದ ಮೇಲೆ ಶೂಟ್ ಮಾಡಿದರೆ ಆ ಸೀಡ್ ಭೂಮಿಯ ಒಳಗೆ ಹೋಗಿ ಕೆಲವು ದಿನಗಳಿಗೆ ಗಿಡವಾಗಿ ಬೆಳೆಯುತ್ತದೆ ಇದನ್ನು ಫ್ಲವರ್ ಶೆಲ್ ಎಂದು ಕರೆಯುತ್ತಾರೆ ಇನ್ನು ಇದನ್ನು ದ ನ್ಯೂ ವೇ ಟು ಸೀಡ್ ಎಂತಲೂ ಕರೆಯುತ್ತಾರಂತೆ ನೀವು ಪೆನ್ಸಿಲ್ ನಿಂದ ಬರೆದಿರುವ ಅಮೇಜಿಂಗ್ ಆರ್ಟ್ ಅನ್ನು ನೋಡಿರುತ್ತೀರಾ ಆದರೆ ಡ್ರಾವಿಡ್ ಒಲಿವೇರಾ ಎಂಬ ಆರ್ಟಿಸ್ಟ್ ಬರೆದಿರುವ ಆರ್ಟ್ ಅನ್ನು ನೋಡಿ ಈತನು ಗಾಳಿಯಲ್ಲಿ ಈ ಆರ್ಟ್ ಅನ್ನು ಬರೆದಿದ್ದಾರೆ ಅಂದರೆ ಥಾರ್ ಮೆಟೀರಿಯಲ್ ನಿಂದ ಹೀಗೆ 3D ಪೇಂಟಿಂಗ್ಸ್ ಅನ್ನು ಗೀಚಿದ್ದಾರೆ ಅಂಡ್ ದೋಸ್ ಆರ್ ಅಮೇಜಿಂಗ್
ನಿಮ್ಮ ರೂಮ್ ನಲ್ಲಿರುವ ಬೆಡ್ ಮೇಲೆ ಹೊರಗಿಂದ ಬರುವ ಫ್ರೆಶ್ ಗಾಳಿ ಹಾಗೆ ಸನ್ಲೈಟ್ ಬೀಳುವ ಹಾಗೆ ನೋಡಿಕೊಳ್ಳಿ. ಏಕೆಂದರೆ ಒಂದು ವೇಳೆ ಈ ಎರಡು ಇಲ್ಲದೆ ಹೋದರೆ ನಿಮ್ಮ ಬೆಡ್ ಮೇಲೆ ಬೆಡ್ ಮೈಟ್ಸ್ ಗೆ ಪರ್ಫೆಕ್ಟ್ ಎನ್ವಿರಾನ್ಮೆಂಟ್ ಆಗುತ್ತದೆ. ಆಗ 100,000 ಬೆಡ್ ಮೈಟ್ಸ್ 200,000. ಸೊ ಸನ್ಲೈಟ್ ಅಂಡ್ ಫ್ರೆಶ್ ಏರ್ ಇಸ್ ಇಂಪಾರ್ಟೆಂಟ್. ಐಸಾಕ್ ನ್ಯೂಟನ್ ಯಾವ ಮರದ ಕೆಳಗೆ ಕೂತುಕೊಂಡು ಗ್ರಾವಿಟಿಯನ್ನು ಕಂಡುಹಿಡಿದರೋ ಆ ಮರ ಇನ್ನೂ ಹಾಗೆ ಸೇಫ್ ಆಗಿ ಇದೆ. ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಕಲ್ಲುಗಳು ಕಾಣಿಸುತ್ತಿದ್ದಾವೆ ಅಲ್ಲ, ಇವು ನಾರ್ಮಲ್ ಕಲ್ಲುಗಳಲ್ಲ. ಇವುಗಳ ಹೆಸರು ಟೊರೆಂಟ್ಸ್. ಈ ಕಲ್ಲುಗಳು ಬೆಳೆಯುತ್ತವೆ. ಲಿಟ್ರಲಿ ದೀಸ್ ಸ್ಟೋನ್ಸ್ ಗ್ರೋ. ಹೌದು, ಮರಗಳಿಗೆ ನೀರು ಹಾಕಿದರೆ ಹೇಗೆ ಬೆಳೆಯುತ್ತವೋ ಹಾಗೆ ಮಳೆ ಬಿದ್ದಾಗ ಈ ಒಂದು ಸ್ಟೋನ್ ಎರಡು ಸ್ಟೋನ್ ಆಗಿ ಬದಲಾಗುತ್ತದೆ. ಇಂತಹ ಕಲ್ಲುಗಳೆಲ್ಲ ರೊಮಾನಿಯಾ ದೇಶದಲ್ಲಿದೆ. 2016 ಒಂದು ಕಂಪನಿ ವರ್ಲ್ಡ್ ನಲ್ಲಿ ಮೋಸ್ಟ್ ಚೀಪೆಸ್ಟ್ ಸ್ಮಾರ್ಟ್ ಫೋನ್ ಅನ್ನು ಇಂಡಿಯಾದಲ್ಲಿ ಲಾಂಚ್ ಮಾಡಿದರು. ಆ ಸ್ಮಾರ್ಟ್ ಫೋನ್ ಕೇವಲ 251 ರೂಪಾಯಿಗಳು ಮಾತ್ರ. ಈ ಫೋನ್ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ನಮ್ಮ ಪ್ರಧಾನ ಮಂತ್ರಿಯಾದ ಮೋದಿ ಅವರ ಫೋಟೋವನ್ನು ಬಳಸಿಕೊಂಡರು. ಇದರಿಂದ ಬಹಳ ಮಂದಿ ಈ ಫೋನ್ ಅನ್ನು ಕೂಡಲೇ ಬುಕ್ ಮಾಡಿಕೊಂಡರು. ಆದರೆ ಆ ಕಂಪನಿ ಒಂದು ಫೋನ್ ಅನ್ನು ಕೂಡ ಡೆಲಿವರಿ ಮಾಡಲಿಲ್ಲ. ಹೀಗೆ ಕೆಲವು ಕೋಟ್ಯಾಂತರ ರೂಪಾಯಿಗಳನ್ನು ಸ್ಕ್ಯಾಮ್ ಮಾಡಿದರು. ಇದನ್ನು ಹಿಸ್ಟ್ರಿಯಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ರಾಡ್ ಎಂದು ಹೇಳಿಕೊಳ್ಳುತ್ತಾರೆ. ಸಮುದ್ರ ತೀರದಲ್ಲಿ ವೇಸ್ಟ್ ಆಗಿ ಬಿದ್ದಿರುವ ಪ್ಲಾಸ್ಟಿಕ್ಸ್ ಅನ್ನು ರೀಸೈಕಲ್ ಮಾಡಿ ಅದರಿಂದ ಅಡಿಡಾಸ್ ಕಂಪನಿ ಶೂಸ್ ಅನ್ನು ತಯಾರಿಸಿದ್ದರು. 2015 ಅಡಿಡಾಸ್ ತಯಾರಿಸಿದ ಇಂತಹ ಶೂಸ್ 1 ಬಿಲಿಯನ್ ವರೆಗೂ ಸೇಲ್ ಆಗಿದ್ದವು. ಒಂದು ಪೇರ್ ಆಫ್ ಶೂಸ್ ಅನ್ನು ತಯಾರಿಸಲು ಅವರಿಗೆ 11 ಪ್ಲಾಸ್ಟಿಕ್ ಬಾಟಲ್ಸ್ ಬೇಕಾಗಿತ್ತಂತೆ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಕುಂಬಳಕಾಯಿ. ಇದರ ಭಾರ 11,090 ಕೆಜಿಗಳು. ಇದನ್ನು 2016 ಜರ್ಮನಿಯಲ್ಲಿ ಒಂದು ರೈತ ಬೆಳೆಸಿದ್ದ. ಕಾಗೆಗಳಿಗೂ ಕೂಡ ಶಿಕ್ಷಣ ಕೊಟ್ಟು ಗಿಳಿಗಳ ಹಾಗೆ ಮಾತಾಡಿಸಬಹುದಂತೆ ಏನೋ, ಬಟ್ ಹೀಗೆ ರಿಸರ್ಚರ್ಸ್ ಹೇಳುತ್ತಿದ್ದಾರೆ ಎಂದು ಕೆಲವು ವೆಬ್ಸೈಟ್ಗಳು ಹೇಳುತ್ತಿವೆ. ಈ ಭೂಮಿಯ ಮೇಲೆ ಯಾವ ದೇಶಕ್ಕೆ ಸೇರದ ಒಂದೇ ಒಂದು ಪ್ರಾಂತ ಅಂಟಾರ್ಟಿಕಾ. ಊಸರವಲ್ಲಿಯ ನಾಲಿಗೆಯ ಉದ್ದ ಅದರ ಶರೀರದ ಉದ್ದಕ್ಕಿಂತಲೂ 2% ಹೆಚ್ಚಾಗಿರುತ್ತದೆ. ನೀವು ಇಲಿಯನ್ನೇನಾದರೂ 5th floor ಎತ್ತರದಿಂದ ಎಸೆದರೆ ಅದಕ್ಕೆ ಏನೂ ಆಗುವುದಿಲ್ಲ. ತಾಜ್ಮಹಲ್ ಅನ್ನು ನಿರ್ಮಿಸಲು 20,000 ಮಂದಿ 20 ವರ್ಷ ಕಷ್ಟ ಬಿದ್ದಿದ್ದಾರೆ. ಒಂದು ತಿಮಿಂಗಳ ಏನೂ ಆಹಾರ ತೆಗೆದುಕೊಳ್ಳದೆ 3 ತಿಂಗಳವರೆಗೂ ಹಾಗೆ ಇರಬಲ್ಲದು. 1817 ಬೋರೆನ್ವನ್ ಅವರು ತಯಾರಿಸಿದ ಮೊಟ್ಟ ಮೊದಲ ಸೈಕಲ್ಗೆ ಪೆಡಲ್ಸೇ ಇರುವುದಿಲ್ಲ, ಅದರ ಮೇಲೆ ಕೂತುಕೊಂಡು ಕಾಲಿನಿಂದ ತಳ್ಳಿಕೊಂಡು ಹೋಗಬೇಕಷ್ಟೆ. ಓಕೆ ಫ್ರೆಂಡ್ಸ್, ದಟ್ಸ್ ಆಲ್ ಫಾರ್ ಟುಡೇ. ಫ್ರೆಂಡ್ಸ್, ಈ ವಿಡಿಯೋವನ್ನು ಮಾಡಲು ನನಗೆ ತುಂಬಾನೇ ಸಮಯವಾಗಿತ್ತು, ಆದರೆ ವಿಡಿಯೋವನ್ನು ಲೈಕ್ ಮಾಡಲು ನಿಮಗೆ 1 ಸೆಕೆಂಡ್ ಕೂಡ ಆಗುವುದಿಲ್ಲ. ಸೊ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋದಿಂದ ಸ್ವಲ್ಪ ನಾಲೆಜ್ ಗೇನ್ ಆಗಿದ್ದರೂ ಶೇರ್ ಮಾಡಿ. ಇಂಥ ಆಸಕ್ತಿಕರವಾದ ವಿಡಿಯೋಗಳನ್ನು ಮಿಸ್ ಮಾಡಬಾರದೆಂದರೆ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿಯವರೆಗೂ ನಿಮ್ಮ ಫ್ರೆಂಡ್ ಸುರೇಂದ್ರ ವ್ಲಾಗರ್ ಸೈನಿಂಗ್ ಆಫ್.